ಕೃಷ್ಣಂ ಒಂದೇ ಜಗದ್ಗುರುಂ. ಹರೇ ಕೃಷ್ಣ, ನಾವು ನಂಬಿರುವ ಆ ಭಗವಂತ ವಾಸುದೇವನ ತತ್ವಗಳನ್ನು, ಆ ಭಗವಂತನ ಬೋಧನೆಗಳನ್ನು ನಾವು ನಮ್ಮ ಈ ಬೆಳಗಿನ ಆರಂಭದಲ್ಲೇ ನಮ್ಮ ಕಿವಿಗೆ, ಅಥವಾ ನಮ್ಮ ಕಿವಿ ಎಂಬ ಯಜ್ಞಕುಂಡಕ್ಕೆ ಆ ಜ್ಞಾನವೆಂಬ ಹವಿಸ್ಸನ್ನು ಸುರಿತಾ ಇದ್ದೀವಿ. ಈ ಪ್ರಕ್ರಿಯೆ ಖಂಡಿತ ನಮ್ಮ ಬದುಕಿನ ಯಾವುದೋ ಒಂದು ಭಾಗದಲ್ಲಿ, ಅಥವಾ ಜನ್ಮ ಜನ್ಮಾಂತರಕ್ಕೂ ಕೂಡ ನಮಗೆ ಸಂಸ್ಕಾರವಾಗಿ ನಮ್ಮ ಜೊತೆ ಇದು ಪ್ರಯಾಣ ಮಾಡುತ್ತೆ. ಅದನ್ನೇ ಭಗವದ್ಗೀತೆಯ 4ನೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ ನಾವು, ಅರ್ಥಾತ್ ಕಳೆದ ತರಗತಿಯಲ್ಲಿ ನಾವು ಇದನ್ನೇ ನೋಡಿದ್ದು. ನಮ್ಮ ಒಂದು ಬಹಳ ದೊಡ್ಡ ಗೊಂದಲಕ್ಕೆ ಭಗವಂತ ನಮಗೆ ಒಂದು ಮಾರ್ಗದರ್ಶನ ಮಾಡುತ್ತಿದ್ದಾನೆ. ನಮ್ಮ ಗೊಂದಲ ಏನಿರುತ್ತೆ ನೋಡಿ, ನಾವು ನಮ್ಮ ಜೀವನದಲ್ಲಿ ತುಂಬ ಪ್ರಯತ್ನ ಮಾಡ್ತೀವಿ, ತುಂಬ ಶ್ರಮ ಪಡ್ತೀವಿ, ಆದರೆ ಫಲ ಅನ್ನೋದಿದೆಯಲ್ಲ, ಅದು ಕೆಲವೊಮ್ಮೆ ನಾವು ನೋಡಲಿಕ್ಕೆ ಆಗುವುದೇ ಇಲ್ಲ. ಈಗ ನಾವು ಇಷ್ಟೆಲ್ಲ ಪಾಠ ಕೇಳ್ತೀವಿ, ಇಷ್ಟೆಲ್ಲ ಶ್ರದ್ಧೆಯಿಂದ ನಡ್ಕೊಳ್ತೀವಿ, ಧರ್ಮ ಸತ್ಯ ನ್ಯಾಯ ನೀತಿ ಹೀಗೆ ಏನೋ ಹುಚ್ಚುರ ಥರ ಬದುಕುತ್ತಾ ಇದ್ದೀವಿ. ಹೇಳ್ತಾರಲ್ಲ, ಬಟ್ಟೆ ಬಿಚ್ಚುವವರ ಅಥವಾ ಬಟ್ಟೆ ಇಲ್ಲದವರ ನಡುವೆ ಬಟ್ಟೆ ತೊಟ್ಟವನೇ ಹುಚ್ಚ ಅನ್ನೋ ಹಾಗೆ, ಯಾವ ಹಣಕ್ಕೋಸ್ಕರ ಧರ್ಮ ನ್ಯಾಯ ನೀತಿ ಎಲ್ಲವನ್ನು ಮರೆತು ಬದುಕುತ್ತಿರುವ ಈ ಸಮಾಜದ ಬಹುತೇಕ ಜನರ ನಡುವೆ ನಮ್ಮದು ಧರ್ಮ ಸತ್ಯ ಪ್ರಾಮಾಣಿಕತೆ ನೀಯತ್ತು ಹೀಗೆ ಹೋಗ್ತಾ ಇದ್ದೀವಲ್ಲ, ನಮಗೆ ಫಲ ಸಿಗದೆ ಹೋದರೆ ಏನು ಮಾಡೋದು? ಅಥವಾ ಎಷ್ಟೋ ಸಾರಿ ಕೆಲವೊಬ್ಬರಿಗೆ ನಮ್ಮ ಹಿರಿಯರು ಇದೇ ರೀತಿ ಬದುಕದವರಿಗೆ ಫಲ ಸಿಗಲಿಲ್ಲ, ಸಂತೋಷ ಸಿಗಲಿಲ್ಲ, ಏನಿದ್ರ ಅರ್ಥ ನೋಡಿ. ಒಂದು ಪ್ರಜ್ಞೆ ನಮಗಿರಬೇಕು, ಅಲೌಕಿಕವಾದ ಜ್ಞಾನವನ್ನು ಅಥವಾ ಅಲೌಕಿಕವಾದ ವಿಚಾರದಲ್ಲಿ, ಆಧ್ಯಾತ್ಮ ವಿಚಾರದಲ್ಲಿ ಎಂದು ನೀನು ಫಲವನ್ನು ಬಯಸುವ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದು ಅಂದೇ ಆಧ್ಯಾತ್ಮ ಕೆಡ್ತು. ಇದು ಫಲದ ಹೊರತಾಗಿ ಹಾಗೆ ಸಮರ್ಪಣೆ. ಆ ಸಮರ್ಪಣೆಯಲ್ಲಿ ಯಾವ ಅಪೇಕ್ಷೆಯೂ ಇಲ್ಲ. ಅಪೇಕ್ಷೆ ಇದ್ದರೆ ಅದು ಲೌಕಿಕ ಆಗುತ್ತೆ. ಅಲೌಕಿಕ ಹೇಗಾಗುತ್ತೆ? ಮತ್ತು ಸುಮ್ಮನೆ ಮಾಡಬೇಕಾ? ಇಲ್ಲ, ಅದಕ್ಕೆ ಫಲ ಇದೆ. ಬಟ್ ನೀನು ನಿರೀಕ್ಷೆ ಮಾಡಬೇಡ, ಅಥವಾ ನೀನು ಅದಕ್ಕೆ ಕಟ್ಟು ಬೀಳಬೇಡ. ಅಯ್ಯೋ ನನಗದು ಬೇಕು, ಅದಕ್ಕೆ ನಾನು ವ್ರತ ಮಾಡ್ತಿದ್ದೀನಿ. ಅಯ್ಯೋ ನನಗದು ಬೇಕು, ಅದಕ್ಕೆ ನಾನು ಭಗವದ್ಗೀತೆ ಕೇಳ್ತಿದ್ದೀನಿ. ಅಯ್ಯೋ ನನಗದು ಬೇಕು, ಅದಕ್ಕೆ ನಾನು ಈ ರೀತಿ ಏನೋ ಒಂದು ಆಚಾರ ವಿಚಾರಗಳನ್ನು ನಡ್ಕೊಳ್ತಾ ಇದ್ದೀನಿ. ಅಂದರೆ ನನ್ನ ಆಧ್ಯಾತ್ಮಿಕ ಪ್ರಕ್ರಿಯೆಯ ಹಿಂದೆ ಒಂದು ಬಲವಾದ ಅಪೇಕ್ಷೆಗಳೇ ತುಂಬಿದ್ದಾವೆ ಅಂದರೆ, ಲೌಕಿಕವಾದ ವ್ಯವಹಾರ ಬೇರೆ, ಎಲ್ಲ ಆಧ್ಯಾತ್ಮ ನಿಮ್ಮ ಪಾಲಿಗೆ ಅದೊಂದು ವ್ಯವಹಾರವಾಯಿತು ಅಷ್ಟೇ. ಅಂದರೆ ಕೃಷ್ಣ ಹೇಳ್ತಿದ್ದಾನೆ ನೋಡಿ, ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತೆ. ಅದಕ್ಕೆ ಕೃಷ್ಣ ಆ ಗೊಂದಲವನ್ನು ಪರಿಹಾರ ಮಾಡುತ್ತಿದ್ದಾನೆ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದತಿ. ಅಂದರೆ ಕಾಲೇನ ಆತ್ಮನ ವಿಂದತಿ, ಕಾಲ ಪರಿಪಕ್ವವಾದಾಗ. ಅಂದರೆ ಜ್ಞಾನ ಮಾರ್ಗವನ್ನು ಹಿಡಿ, ಅದರಲ್ಲಿ ಪ್ರಯಾಣ ಮಾಡು, ನಿಮಗೆ ಜ್ಞಾನ ಮಾರ್ಗ ಸುಖದ ಕಡೆ ಕರ್ಕೊಂಡು ಹೋಗಲ್ಲ, ಜ್ಞಾನ ಮಾರ್ಗ ನಿಮ್ಮನ್ನು ಸ್ವರ್ಗದ ಕಡೆ ಕರ್ಕೊಂಡು ಹೋಗಲ್ಲ. ಯಾಕಂದರೆ ಸ್ವಯಂ ಜ್ಞಾನ ಮಾರ್ಗವೇ ಒಂದು ಸುಖವಾಗಿದೆ, ಸ್ವಯಂ ಜ್ಞಾನ ಮಾರ್ಗವೇ ಒಂದು ಸ್ವರ್ಗವಾಗಿದೆ. ಅದರಿಂದ ಸ್ವರ್ಗವಲ್ಲ, ಅದೇ ಸ್ವರ್ಗ ಅಲ್ವಾ? ಜ್ಞಾನದಿಂದ ಸ್ವರ್ಗದ ಕಡೆ ಹೋಗಲ್ಲ, ಜ್ಞಾನವೇ ಸ್ವರ್ಗ. ಪರಿಶುದ್ಧತೆ ಹಾಗೂ ವಿಶಾಲ ದೃಷ್ಟಿಕೋನ, ಹೃದಯದಲ್ಲಿ ಪರಿಶುದ್ಧತೆ ಇರಬೇಕು ಹಾಗೂ ವಿಶಾಲವಾದ ಭಾವನೆ ಇರಬೇಕು. ಈಗ ಯಾರೋ ಒಂದು ಮಗಳೋ ಮಗನೋ ಗಂಡನೋ ಯಾರೋ ಒಂದು ಚಿಕ್ಕ ತಪ್ಪು ಮಾಡಿದ್ರು, ನನ್ನದು ಚಿಕ್ಕ ಬುದ್ಧಿ ಆದರೆ ನಾನೇನು ಮಾಡ್ತೀನಿ, ಅದನ್ನೇ ದೊಡ್ಡದು ಮಾಡ್ತೀನಿ, ಮನೆ ನೆಮ್ಮದಿ ಹಾಳು ಮಾಡ್ತೀನಿ, ಅದು ಇದು ಏನೇನೋ ವಿಚಾರಗಳು ಹಳೆಯದನ್ನೆಲ್ಲ ಎತ್ಕೊಂಡು ರಂಪಾಟ ಮಾಡ್ತೀನಿ. ಅದೇ ವಿಶಾಲ ದೃಷ್ಟಿಕೋನವಾದರೆ, ಅಯ್ಯೋ ತಪ್ಪು ಯಾರು ಮಾಡಲ್ಲ, ಹಾಗಂತ ಆ ತಪ್ಪುಗಳನ್ನು ಏನೂ ಹೇಳದೆ ಬಿಟ್ಟುಬಿಡುವುದು ಅಂತಲ್ಲ, ಹೇಳೋ ರೀತಿಯಲ್ಲಿ ಹೇಳುವುದು, ನಾನು ತಪ್ಪು ಮಾಡೇ ಇಲ್ಲವೇನೋ. ದೊಡ್ಡ ದೊಡ್ಡ ತಪ್ಪಲ್ಲದೆ ಹೋದರೂ ಚಿಕ್ಕ ಪುಟ್ಟ ತಪ್ಪುಗಳು ನಾವು ಮಾಡಿರ್ತೀವಿ. ಯಾರು ಎಂದೂ ಒಂದು ತಪ್ಪನ್ನು ಮಾಡಿಲ್ಲವೋ ಅವನು ಮಾತ್ರ ತುಂಬ ರಂಪಾಟ ಮಾಡಲಿಕ್ಕೆ ಯೋಗ್ಯ. ಹೇ ನಾನು ಒಂದು ಮಾಡಿಲ್ಲ, ನೀವು ಹೆಂಗ್ರಿ ಮಾಡ್ತೀರಿ ಅಂತ.
ನಾವು ಅಲ್ಲಲ್ಲೇನು ತಪ್ಪು ಮಾಡಿದ್ದೀವಿ, ನಮ್ಮನ್ನು ಯಾರ್ಯಾರು ಕ್ಷಮಿಸಿಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ, ಹಾಗೆ ನಾವು ಇನ್ನೊಬ್ಬರನ್ನು ಕ್ಷಮಿಸೋ ವಿಚಾರದಲ್ಲಿ ಅಮಾನವೀಯರಾಗ್ಬಿಡ್ತೀವಿ. ಆದರೆ ನಾವು ತಪ್ಪು ಮಾಡಿದಾಗ ಇನ್ನೊಬ್ಬರು ನಮ್ಮನ್ನು ಕ್ಷಮಿಸ್ಲಿ ಅಂತೀವಿ. ಆದರೆ ನಾವು ಕ್ಷಮಿಸುವ ಹಂತಕ್ಕೆ ಬಂದು ನಿಂತಾಗ ನಾವು ಅಷ್ಟು ಬೇಗ ಕ್ಷಮೆ ಕೊಡಲಿಕ್ಕೆ ತಯಾರಿರುವುದಿಲ್ಲ. ಇದು ಮನುಷ್ಯನ ಸೈಕಾಲಜಿ. ಇನ್ನೊಬ್ಬರು ನನ್ನನ್ನು ಕ್ಷಮಿಸಲಿ ಅಂತ ನಾನು ಬಯಸ್ತೀನಿ, ಆದರೆ ನಾನು ಇನ್ನೊಬ್ಬರನ್ನು ಕ್ಷಮಿಸಬೇಕಾದಾಗ ಅಹಂಕಾರ ಅಡ್ಡ ಬರುತ್ತೆ. ಹಾಗಾಗಿ ನೀವು ಜ್ಞಾನ ಮಾರ್ಗದಲ್ಲಿ ಇದ್ದೀರಿ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದೀರಿ, ಅದು ಎಂದಿಗೂ ವ್ಯರ್ಥವಲ್ಲ. ಜ್ಞಾನ ಮಾರ್ಗದಲ್ಲಿ ನಡೀತಾ ಇರಿ, ಕಾಲ ಪರಿಪಕ್ವವಾದಾಗ ನೀವು ಸಿದ್ಧಿಯನ್ನು ಪಡೆದೇ ಪಡೆಯುತ್ತೀರಿ. ಇದು ಕೃಷ್ಣನ ಭರವಸೆ. ಕೆಲವೊಮ್ಮೆ ಸಾಧನೆಯ ಪಥದಲ್ಲಿ ಸಿದ್ಧಿಯನ್ನು ಪಡೆಯಲು ಕೆಲವು ಜನ್ಮಗಳೇ ಬೇಕಾಗ್ಬೋದು ಅಂತ ನಾನು ಅದನ್ನು ಹೇಳಿದೆ. ನೋಡಿ, ನಮ್ಮ ಊರಿನಲ್ಲಿ ಸರ್, ಯಾರೊಬ್ಬರು ನಮ್ಮೂರಲ್ಲಿ ಸರ್, ಅವರು ಹೀಗೆ ಸತ್ಯ ಧರ್ಮ ನ್ಯಾಯ ನೀತಿ ಭಗವದ್ಗೀತೆ ಅದು ಇದು ಎಲ್ಲ ಹುಡುಕಿದ್ರು ಸರ್. ಅವ್ರಿಗೆ ಸುಖವೇ ಇಲ್ಲ, ಅವ್ರಿಗೆ ಮನ್ನಣನೆ ಇರಲಿಲ್ಲ, ಅಥವಾ ಅವ್ರು ಸುಖವಾಗಿ ಬದುಕಿದ್ದೇ ಇಲ್ಲ. ಅಂದರೆ ನೀವಿಲ್ಲೊಂದು ಸೂಕ್ಷ್ಮ ಅರ್ಥ ಮಾಡಿಕೊಳ್ಬೇಕು. ನಾನು ಈ ಆಧ್ಯಾತ್ಮಿಕ ದಾರಿಯಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ನನಗೆ ಸುಖ ಬರುತ್ತೆ ಅಂತಲ್ಲ. ಸುಖ ಅಥವಾ ಸಂತೋಷ ಅದು ಹೊರಗಿನ ಆಮದು ಮಾಡಿಕೊಳ್ಳುವ ಪ್ರಕ್ರಿಯೆ ಅಲ್ಲ, ಅದು ಸ್ವಯಂ ನಿಮ್ಮೊಳಗಿನ ಒಂದು ಬೆಳಕಿನ ಕಿರಣ, ನಿಮ್ಮೊಳಗಡೆ ಕಂಡುಕೊಳ್ಬೇಕು. ಸುತ್ತಲೂ ನಿಮ್ಮನ್ನು ತುಳಿಯುವ ಜನರಿದ್ದಾರೆ, ಸುತ್ತಲೂ ನಿಮ್ಮ ಬಗ್ಗೆ ಅಪಪ್ರಚಾರಗಳಿದ್ದಾವೆ, ಸುತ್ತಲೂ ನಿಮಗೆ ಆಗಬಾರದ ಅನ್ಯಾಯಗಳನ್ನು ಮಾಡಲಿಕ್ಕೆ ಜನ ಕಾಯ್ತಿದ್ದಾರೆ. ಅದರ ನಡುವೆಯೂ ನಿಮ್ಮ ಸಂತೋಷ, ಅಯ್ಯೋ ಇವರೆಲ್ಲ ಇಷ್ಟು ವಿರೋಧಿಗಳಾಗಿದ್ದಾರೆ, ಇವರ ನಡುವೆ ನಾನು ಹೇಗೆ ಸಂತೋಷವಾಗಿರೋದು. ಸಂತೋಷ ಹೊರಗಿನ ಜನರಿಂದ ಆಮದು ಮಾಡಿಕೊಳ್ಳೋ ವಿಚಾರ ಅಲ್ಲ. ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಭಗವದ್ಗೀತೆ ತರಗತಿ ಕೇಳ್ತೀರಿ ಅಂದ ಮಾತ್ರಕ್ಕೆ ಜನ ನಿಮ್ಮ ಜೊತೆ ಗೌರವಾನ್ವಿತವಾಗಿ ನಡ್ಕೊಳ್ತಾರ? ಇಲ್ಲ, ಜನರು ಅದೇ ಬುದ್ಧಿ ತೋರಿಸ್ತಾರೆ. ಆದರೆ ನಾನು ಅವರನ್ನು ನೋಡುವ ದೃಷ್ಟಿಕೋನ ಮೊದಲಿಗಿಂತ ಸ್ವಲ್ಪ ಪ್ರಬುದ್ಧವಾಗಿದೆ ಅಷ್ಟೇ. ಜನ ಏನು ಬದಲಾಗಿಲ್ಲ, ಅವರನ್ನು ನೋಡುವ ನಾನು ಬದಲಾಗಿದ್ದೀನಿ. ಹೌದಪ್ಪ, ಅವರಿರೋದೇ ಹಾಗೆ. ಅವರ ಒರಟುತನ, ಅವರ ದುಷ್ಟತನ, ಅವರ ಬೈಗುಳ, ಅವರ ಅಪಪ್ರಚಾರ ಅಥವಾ ಅವರ ತಿರಸ್ಕಾರ ನನಗೆ ನೋವು ಮಾಡಿಕೊಳ್ಳುತ್ತಿದ್ನಲ್ಲ ಹಿಂದೆ. ಅಯ್ಯೋ ಇವರು ನನ್ನ ತಿರಸ್ಕಾರ ಮಾಡಿದ್ರು, ಇವರು ನನ್ನನ್ನು ದೂರ ಇಟ್ಟಿದ್ದಾರೆ, ಇವರು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನಾನೇ ಏನೋ ಅಂದ್ಕೊಳ್ತಿದ್ದೆ, ನಾನೇ ದುಃಖ ಮಾಡಿಕೊಳ್ತಿದ್ದೆ, ಅವರೆಲ್ಲರೂ ನನ್ನನ್ನು ಸಂತೋಷ ಪಡಿಸ್ತಾ ಇಲ್ಲವಲ್ಲ ಅಂತ ನಾನು ವಿಷಾದ ಪಡ್ತಾ ಇದ್ದೆ. ಆದರೆ ಈಗ ಆ ಬುದ್ಧಿ ಹೋಗಿ, ಹೌದಪ್ಪ ಅವರು ಹೇಗಾದರೂ ಇರಲಿ, ನಾನು ಅವರು ನನ್ನನ್ನು ಹೇಗೆ ಕಾಣ್ತಾರೆ ನನಗದು ಬೇಡ, ನಾನು ಅವರನ್ನು ಗೌರವದಿಂದ ಕಾಣೋಣ. ಅರ್ಥಾತ್ ಈ ಆಧ್ಯಾತ್ಮಿಕ ಪ್ರಕ್ರಿಯೆಗಳು ಲೋಕದಲ್ಲಿ ಜನರು ನಿಮ್ಮ ಬಗ್ಗೆ ಅಭಿಪ್ರಾಯಗಳನ್ನು ಬೇರೆ ಬೇರೆ ಮಾಡಿಕೊಳ್ಳುವುದನ್ನು ಅವರು ಮುಂದುವರಿಸ್ತಾರೆ, ಅಥವಾ ನಿಮ್ಮನ್ನು ಕೆಟ್ಟವರು ಅಂದ್ಕೊಂಡಿರೋರು ಕೆಟ್ಟವರಾಗಿ ಮುಂದುವರಿತಾರೆ. ಆದರೆ ಈ ಜ್ಞಾನ ನಿಮ್ಮೊಳಗಡೆ ಪ್ರವೇಶ ಮಾಡಿದಾಗ ನೀವು ಜಗತ್ತನ್ನು ಅತ್ಯಂತ ವಿಶಾಲ ದೃಷ್ಟಿಕೋನದಿಂದ ನೋಡ್ತೀರಿ. ನೀವು ಇಲ್ಲಿ ಬಂದು ಪಾಠ ಕೇಳೋದ್ರಿಂದ ನಿಮ್ಮನೆಯವರು ಬದಲಾಗ್ತಾರ? ಇಲ್ಲ, ಬದಲಾಗಬೇಕಾದ್ರೂ ನೀವು. ನೀವು ಮಾತ್ರೆ ತಗೊಂಡ್ರೆ ಅವ್ರ ಜ್ವರ ಕಡಿಮೆ ಆಗುತ್ತಾ? ಇಲ್ಲ. ನೀವು ನೀರು ಕುಡಿದ್ರೆ ಅವರ ಬಾಯಾರಿಕೆ ಕಡಿಮೆ ಆಗುತ್ತಾ? ಇಲ್ಲ. ನೀವು ಊಟ ಮಾಡಿದ್ರೆ ಅವರ ಹಸಿವು ಕಡಿಮೆ ಆಗುತ್ತಾ? ಇಲ್ಲ. ನೀವು ಇಲ್ಲಿ ಬಂದು ಕೇಳ್ತಿದ್ದೀರಿ, ನಿಮ್ಮಲ್ಲೊಂದಷ್ಟು ಬದಲಾವಣೆ ಆಗಬೇಕೇ ಹೊರತು, ಸರ್ ನಾನು ಇಷ್ಟೆಲ್ಲ ಮಾಡ್ತೀನಿ ಸರ್, ನನ್ನ ಗಂಡ ಹಂಗೆ ಯಾರೋ ಕೇಳ್ತಾ ಇದ್ರು ಸರ್, ನಾನು ನಿಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತೀನಿ, ನಾನು ಇಷ್ಟೆಲ್ಲ ಸ್ವಲ್ಪ ಸತ್ಯ ನ್ಯಾಯ ನೀತಿ ನನ್ನ ಗಂಡನಿಗೆ ನಾನು ಮೋಸ ಮಾಡಬಾರ್ದು ಅನ್ನೋದಿದ್ದೀನಿ ಸರ್, ನನ್ನ ಗಂಡ ಯಾಕೆ ಸರ್ ಹಿಂಗೆ ಮಾಡ್ತಾರೆ? ಅರೆ ತಾಯಿ, ಕಾರ್ಯಕ್ರಮ ಕೇಳ್ತಿರೋದು ನೀನು, ನೀನು ಅಂದ್ಕೊಳ್ತೀಯ ಕಾರ್ಯಕ್ರಮ ನೀನು ಕೇಳಬೇಕು, ಬದಲಾಗಬೇಕಾದ್ರದ್ದು ಅವನು ಅಂತ. ಬದಲಾಗಬೇಕಾದ್ರದ್ದು ಅವನೇ ಸರಿ, ಬಟ್ ಅವನ ಕಿವಿಗೆ ಇಂಥದ್ದೇನು ಬಿದ್ದಿಲ್ಲ, ಅಥವಾ ಬಿದ್ದರೂ ಅದನ್ನು ಕೇಳಿಸಿಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಹಾಗಾಗಿ ನಿನಗೆ ಸತ್ಯವರ್ಥ ಆಯ್ತಲ್ಲ, ನೀನು ಪಾಲನೆ ಮಾಡು. ಅವರು ಹೇಳ್ತಿರೋದು ಕಾರ್ಯಕ್ರಮ ಈಗೆ ಕೇಳೋದಂತೆ, ಆದರೆ ಬದಲಾವಣೆ ಬಯಸಬೇಕು, ಬದಲಾವಣೆ ಆಗಬೇಕಾಗಿರೋದು ಅವರಂತೆ. ಹಂಗಾಗಲ್ಲ. ಯಾರು ಮಾತ್ರೆ ಯಾರು ಔಷಧಿ ಸೇವಿಸ್ತಾನೋ ಅವನ ಒಳಗಿರುವ ರೋಗಗಳೇ ಗುಣವಾಗಬೇಕೇ ಹೊರತು, ಔಷಧಿ ಸೇವಿಸಲಿಕ್ಕೆ ನೀರು ಬಿಸಿನೀರು ಕೊಟ್ಟವ್ರಿಗೂ ರೋಗಗಳು ವಾಸಿ ಆಗಲ್ಲ ಅಲ್ವಾ? ಇದು ಒಂದು ಗೊಂದಲಕ್ಕೆ ನಮಗೆ ಪರಿಹಾರ. ಅಂದರೆ ನೀನು ಈ ಜ್ಞಾನ ಮಾರ್ಗದಲ್ಲಿ ಏನು ಸೋಮವಾರ ಗುರುವಾರ ಶನಿವಾರ ಬೆಳಗ್ಗೆ ಬಂದು ಪಾಠ ಕೇಳ್ತೀರಿ, ಮತ್ತು ಇತರ ಪ್ರವಚನಗಳನ್ನು ಕೇಳ್ತೀರಿ, ಅನೇಕ ಮಹನೀಯರ ಮಾತುಗಳನ್ನು ಪಾಲಿಸ್ತೀರಿ, ದೇವರು ಶ್ರದ್ಧೆ ಭಕ್ತಿ ವೈರಾಗ್ಯ ಏನೇನು ಪಾಲನೆ ಮಾಡ್ತಿದ್ದೀರಿ, ಏನಪ್ಪ ನನಗೆ ಇಷ್ಟೆಲ್ಲ ಮಾಡ್ತೀನಿ ಆದರೂ ನನ್ನ ಕಷ್ಟ ತಪ್ಪಿದ್ದಲ್ವಲ್ಲಪ್ಪ
ಅಂತ ನೀವು ಬೇಜಾರು ಮಾಡಿಕೊಳ್ಬೇಡಿ. ಕಾಲ ಪರಿಪಕ್ವವಾಗಬೇಕು. ದೊಡ್ಡವರು ಹೇಳ್ತಾರಲ್ಲ, ಪಾಪದ ಕೊಡ ತುಂಬಬೇಕು ಅನ್ನೋ, ಪಾಪಕ್ಕೂ ಒಂದು ಕೊಡ ತುಂಬಬೇಕು ಅನ್ನೋದಾದರೆ ಪುಣ್ಯಕ್ಕೂ ಪುಣ್ಯ ಫಲವನ್ನು ಕೊಡಲಿಕ್ಕೆ ಅದಕ್ಕೂ ಒಂದು ಕೊಡ ಇದೆ. ಕಾಲ ಪರಿಪಕ್ವವಾದಾಗ ಎಲ್ಲವೂ ಫಲ ಕೊಡ್ತವೆ, ಸಿದ್ಧಿ ಪಡಿತೀರಿ. ಅದಕ್ಕೆ ಈ ಜನ್ಮದಲ್ಲಿ ಆಗಬಹುದು, ಮುಂದಿನ ಜನ್ಮದಲ್ಲಿ ಆಗಬಹುದು, ಗೊತ್ತಿಲ್ಲ. ಆದರೆ ನಿಮ್ಮ ಪ್ರಯತ್ನ, ಅಯ್ಯೋ ಬಿಡು ಮುಂದಿನ ಜನ್ಮ ಆದರೆ ಆವಾಗಲೇ ಮಾಡೋಣ, ಈಗ ಯಾಕೆ ಅಂತ ಸುಮ್ಮನೆ ಹಾಕಬೇಡಿ. ಯಾರಿಗೊತ್ತು ಈ ಜನ್ಮದಲ್ಲಿ ನಿಮಗೆ ಸಿದ್ಧಿ ಆಗಬಹುದು, ಇದರ ಬಗ್ಗೆ ಒಂದು ಗೊಂದಲ ಅಂದರೆ ನಂಬಿಕೆ ಕಳ್ಕೊಳ್ಬೇಡ. ದೇವ್ರ ಮೇಲೆ ವಿಶ್ವಾಸ ಇಡು, ಭರವಸೆ ಇಡು. ಹಂಗಿದ್ರೆ ಮಾತ್ರ ಇದು ನಿಮ್ಮಲ್ಲಿ ಕೆಲಸ ಮಾಡುತ್ತೆ. ಅಯ್ಯೋ ಇಲ್ಲ ಸರ್, ಸುಮ್ಮನೆ ನಾನು ಬಂದು ಕೇಳ್ತೀನಿ, ಏನು ಆಯ್ತಿಲ್ಲ ಸರ್ ಅಂದರೆ ನಂಬಿಕೆ ಕಳ್ಕೊಂಡ್ರೆ ಅದು ಹೋಯಿತು. ಅದರಿಂದ ನಿಮಗೆ ಯಾವ ಫಲವೂ ಸಿಗುವುದಿಲ್ಲ ಅಂತ. ಅದು ಆಯಿತು. ಇನ್ನು 39 ಶ್ಲೋಕದಲ್ಲಿ ಕೃಷ್ಣ ಇದೇ ಜ್ಞಾನವನ್ನು ಪಡೆದುಕೊಳ್ಳುವ ಒಬ್ಬ ವ್ಯಕ್ತಿ ಯಾವ ಮನಸ್ಥಿತಿಯಲ್ಲಿರಬೇಕು, ಅವನ ಸಮರ್ಪಣೆ ಹೇಗಿರಬೇಕು, ನಿಜಕ್ಕೂ ಒಂದು ವಿದ್ಯೆಯನ್ನು ಅಥವಾ ಒಂದು ಅತಿದೊಡ್ಡ ಜ್ಞಾನವನ್ನು ನೀವು ಅರಗಿಸಿಕೊಳ್ಳಬೇಕು ಅಂದರೆ ನಿಮ್ಮ ಅಂತರಂಗದಲ್ಲೂ ಒಂದು ತಯಾರಿ ಇರಬೇಕು. ಅದಕ್ಕೆ ಒಂದು ತಯಾರಿ ಇಲ್ಲದೆ ಅಂಥ ದೊಡ್ಡ ಜ್ಞಾನ ಅಥವಾ ಅಂಥ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಆಗಲ್ಲ. ನಿಮಗೆ ಗೊತ್ತಿರಲಿ, ಮಹಾಭಾರತದ ಭಗವದ್ಗೀತೆ ಬೋಧನೆ ಮಾಡುವ ಸಮಯದಲ್ಲಿ ಎಲ್ಲ ಸಂಶಯಗಳನ್ನು ಪರಿಹರಿಸಿ ಕೃಷ್ಣ ವಿಶ್ವರೂಪ ದರ್ಶನ ತೋರುವ ಮುನ್ನ ಅರ್ಜುನನಿಗೆ ಅನಿಸುತ್ತೆ, ಅಂದರೆ ಅರ್ಜುನ ಕೃಷ್ಣನ ದೇಹ, ಕೃಷ್ಣನ ಭೌತಿಕ ರೂಪ ಮತ್ತು ನಾನು ಕೃಷ್ಣ ಹೆಚ್ಚು ಕಡಿಮೆ ಒಂದೇ ಏಜಿನವರು, ಒಂದೇ ಕಾಲಮಾನದವರು. ಕೃಷ್ಣ ಹೇಳ್ತಿದ್ದಾನೆ, ನಾನು ಈ ಹಿಂದೆಯೂ ಇದ್ದೆ, ಈಗಲೂ ಇದ್ದೀನಿ, ಹಾಗೂ ಮುಂದೆಯೂ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಕೃಷ್ಣ ಹೇಳಿದಾಗ ಅರ್ಜುನನ ಪ್ರಶ್ನೆ ಏನಿರುತ್ತೆ, ಅಲ್ಲ ಇದು ಹೇಗೆ ಅಂತ. ಈ ಜನ್ಮದಲ್ಲಿ ನಿನ್ನನ್ನು ಹೆತ್ತ ತಾಯಿ ಇನ್ನೂ ಬದುಕಿದ್ದಾಳೆ, ಮತ್ತೆ ನಿನ್ನ ಹುಟ್ಟನ್ನು ಅನೇಕ ಜನ ಕಂಡಿರೋರಿದ್ದಾರೆ, ಅಂದಹಾಗೆ ನೀನು ಸೂರ್ಯನಿಗಿಂತ ಪುರಾತನ ಹೇಗಾಗ್ತೀಯ ಅಂದರೆ ಕೃಷ್ಣ ಹೇಳ್ತಿರೋದೇನು, ನಾನು ಸೂರ್ಯನಿಗಿಂತ ಪುರಾತನ, ಸೂರ್ಯನಿಗಿಂತ ಹಳೆಯ ನಾನು, ಮತ್ತೆ ಆಗ ತಾನೇ ಚಿಗುರುವ ಆ ಎಲೆ ಅದಕ್ಕಿಂತ ಶುಭ್ರ ನಾನು, ಅದಕ್ಕಿಂತ ಹೊಸಬ ನಾನು. ಅಂದರೆ ಚಿಗುರುವ ಚಿಗುರಿನಿಗಿಂತ ಚಿಕ್ಕವನು, ಅಥವಾ ಚಿಗುರುವ ಚಿಗುರಿನಷ್ಟೇ ಹೊಸಬನು, ಮತ್ತು ಅಷ್ಟೇ ಪುರಾತನು ಕೂಡ. ಅಂದರೆ ಹೊಸಬನು ಅಂತಿದ್ದಾನೆ, ಪುರಾತನು ಅಂತಿದ್ದಾನೆ, ಮತ್ತು ಇವನ ಜನ್ಮವನ್ನು ಅನೇಕ ಜನ ಕಂಡಿದ್ದಾರೆ, ಮತ್ತು ಅರ್ಜುನನಾಗಿ ನಾನು ಕೂಡ ಇವ್ರ ಜೊತೆ ಆಡಿ ಅಥವಾ ಇವ್ರ ಜೊತೆ ಬೆಳೆದಿದ್ದೀನಿ, ಅಥವಾ ಇವ್ರ ಬದುಕನ್ನು ನೋಡಿದ್ದೀನಿ, ಅದು ಹೇಗೆ ನೀವು ಪುರಾತನರಾಗ್ತೀರಿ ಅಂತ ಕೃಷ್ಣ ಹೇಳ್ತಾನೆ. ನೋಡಪ್ಪ, ನೀನು ದೇಹದ ಬಗ್ಗೆ ಮಾತಾಡ್ತಿದ್ದೀಯ, ನಾನು ಆತ್ಮದ ಬಗ್ಗೆ ಮಾತಾಡ್ತಿದ್ದೀನಿ. ಈ ಹಿಂದೆ ನಾನು ಅನೇಕ ಬಾರಿ ಅವತಾರಗಳನ್ನು ಎತ್ತಿದ್ದೀನಿ, ಹಾಗೂ ಈಗೂ ಕೂಡ, ಮತ್ತೆ ಮುಂದೆಯೂ ಕೂಡ. ಅದು ನಾವು ಕಳೆದ ಬಾರಿ ನೋಡಿದು, ಯಾವಾಗ ಯಾವಾಗೆಲ್ಲ ಧರ್ಮ ಅಧರ್ಮದ ಮುಂದೆ ತಲೆಬಾಗುತ್ತೆ, ಅಥವಾ ಅಧರ್ಮದ ಪರಿಣಾಮ ಅಥವಾ ದುಷ್ಟರ ಪರಿಣಾಮ ಧರ್ಮವಂತರನ್ನು ತುಳಿಯುತ್ತೆ, ಧರ್ಮದ ಮುಂದೆ ಅಧರ್ಮ ಯಾವಾಗ ತಲೆ ಎತ್ತಿ ನಿಲ್ಲುತ್ತೆ, ಆಗೆಲ್ಲ ಧರ್ಮವಂತರ ಉದ್ಧಾರಕ್ಕೋಸ್ಕರ ನಾನೇ ಬರ್ತೀನಿ ಅಥವಾ ನನ್ನ ಪ್ರತಿನಿಧಿಗಳನ್ನು ಕಳಿಸ್ತೀನಿ ಅನ್ನೋದನ್ನು ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ದು. ಅಂದರೆ ನಾನಿಲ್ಲೇನು ಹೇಳಲಿಕ್ಕೆ ಬಂದೆ, ಅರ್ಜುನನಿಗೆ ಸಂಶಯ ಬಂದುಬಿಡುತ್ತೆ, ನೀನೇ ಭಗವಂತನ ಅಥವಾ ನೀನೇ ದೇವರ, ನನಗದನ್ನು ಬಿಡಿಸಿ ಹೇಳು ಅಂತ. ಅದೆಲ್ಲ ಹೇಳಿ ಆದಮೇಲೆ ಅರ್ಜುನ ಕೇಳ್ತಾನೆ, ಅಪ್ಪ ತಂದೆ ನಿನ್ನ ವಿಶ್ವರೂಪವನ್ನು ಒಮ್ಮೆ ತೋರಿಸ್ಬಿಡಪ್ಪ ಅಂದಾಗ ಕೃಷ್ಣ ಹೇಳೋ ಮೊದಲನೇ ಮಾತೇನೆಂದರೆ, ನಿನಗದನ್ನು ತಡ್ಕೊಳ್ಳೋ ಶಕ್ತಿ ಇದೆಯಾ ಅಂತ. ಅದು ಬಹಳ ಮುಖ್ಯ, ನಿನಗದನ್ನು ತಡೆಯುವ ಶಕ್ತಿ ಇದೆಯಾ, ನಿನಗದನ್ನು ನೋಡುವ ಶಕ್ತಿ ಇದೆಯಾ,
ಅದಕ್ಕೆ ಬರೀ ನಮ್ಮ ಚರ್ಮ ಚಕ್ಷು ಅಂದರೆ ಈ ಎರಡು ಕಣ್ಣುಗಳಿಂದ ಅಥವಾ ಈ ನಮ್ಮ ಕಣ್ಣುಗಳಿಂದ ಆ ದಿವ್ಯ ದರ್ಶನ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ನಿನಗೆ ನಾನು ಬೇರೆದೇ ಶಕ್ತಿಯನ್ನು ಈಗ ನಾನು ಕೊಡ್ತೀನಿ, ಅದರಿಂದ ನೀನು ನೋಡು ಅಂತ ಹೇಳಿ ವಿಶ್ವರೂಪ ದರ್ಶನವನ್ನು ಮಾಡಿಸ್ತಾನೆ. ಅಂದರೆ ನಾನು ಯಾಕೆ ಇದನ್ನು ಹೇಳಿದೆ, ಒಂದು ಓವರ್ ಡೋಸ್ ಆಗಿರೋ ಮಾತ್ರೆ ಕೊಟ್ಟರೆ ತಡ್ಕೊಳೋಕ್ಕಾಗಲ್ಲ, ಇನ್ನು ವಿಶ್ವರೂಪ ದರ್ಶನವನ್ನು ನೋಡೋ ಶಕ್ತಿ ಅದು ಹೆಂಗೆ ಬರಬೇಕು ಮನುಷ್ಯನಿಗೆ? ಅಂದರೆ ನಾವು ಯಾವುದೋ ಒಂದು ಜ್ಞಾನ, ಈಗ ಒಂದು ಮೂರನೇ ಕ್ಲಾಸು ಐದನೇ ಕ್ಲಾಸು ವಿದ್ಯಾರ್ಥಿ ತಗೊಂಡೋಗಿ ಇಂಜಿನಿಯರಿಂಗ್ ಅಥವಾ ಯಾವುದೋ ದೊಡ್ಡ ಕ್ಲಾಸಲ್ಲಿ ಕೂರಿಸ್ಬಿಟ್ರೆ ಹುಚ್ಚ ಆಗ್ಬಿಡ್ತಾನೆ, ತಡೆಯೋಕ್ಕಾಗಲ್ಲ. ಯಾಕಂದರೆ ಆ ಜ್ಞಾನವನ್ನು ಅರಗಿಸಿಕೊಳ್ಳೋದಕ್ಕೆ ಒಂದು ಮನಸ್ಥಿತಿ ಬೇಕು. ಅದನ್ನೇ ಕೃಷ್ಣ ಹೇಳ್ತಿದ್ದಾನೆ ಇಲ್ಲಿ. ಜ್ಞಾನವನ್ನು ಪಡೆದುಕೊಳ್ಳುವ ಮುನ್ನ ಅದಕ್ಕೊಂದು ತಯಾರಿ ಬೇಕು. ಏನು ಕೃಷ್ಣ ಹೇಳ್ತಾನೆ 39ನೇ ಶ್ಲೋಕದಲ್ಲಿ, ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ ಪರಂ ಸಂಯತ ಇಂದ್ರಿಯ ಜ್ಞಾನಂ ಲಬ್ಧ ಪರಂ ಶಾಂತಿಮ ಅಚಿರೇಣ ಅಧಿಗಚ್ಛತಿ. ಅಂದರೆ ನಮ್ಮಲ್ಲಿ ಅರಿವು ಮೂಡಬೇಕೆಂದರೆ ಬರೀ ಅಧ್ಯಯನ ಸಾಲುವುದಿಲ್ಲ. ಅಂದರೆ ಬುಕ್ ಇಟ್ಕೊಂಡು ಸುಮ್ಮನೆ ಓದ್ತಾ ಹೋಗ್ತೀನಿ, ದಿಸಕ್ಕಿಷ್ಟು ಪೇಜ್ ಓದ್ತೀನಿ ಮತ್ತು ಇಲ್ಲಿ ನೋಟ್ ಮಾಡ್ಕೊಳ್ತೀನಿ, ಇಲ್ಲ ಇದಕ್ಕೂ ಮುಂಚೆ ಆಗಬೇಕಾಗಿರೋ ಒಂದು ಮಾನಸಿಕ ತಯಾರಿ ಬಗ್ಗೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ. ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ಪರ ಸಮ್ಯತೇಂದ್ರಿಯ. ಅಂದರೆ ಒಂದು ವಿಷಯ ನಮಗೆ ಮನವರಿಕೆ ಆಗಬೇಕಾದ್ರೆ ಮೊದಲು ಅದ್ರ ಬಗ್ಗೆ ಶ್ರದ್ಧೆ ಬೇಕು. ಶ್ರದ್ಧವಾನ್ ಲಭತೆ ಜ್ಞಾನಂ, ಯಾರಿಗೆ ಶ್ರದ್ಧೆ ಇದೆಯೋ ಅವರಿಗೆ ಜ್ಞಾನ ಪ್ರಾಪ್ತವಾಗುತ್ತೆ. ಅದು ಜ್ಞಾನ ಅಂದರೆ ಬರೀ ಭಗವದ್ಗೀತೆ ಅಂತಲ್ಲ. ನಿಮಗೆ ರೈತ ವೃತ್ತಿಯ ಬಗ್ಗೆ ಶ್ರದ್ಧೆ ಇದ್ದರೆ ನಿಮಗೆ ಬೆಳೆ ಬೆಳೆಯೋದು, ಅದರ ಕಳೆ ತೆಗೆಯೋದು ಅಥವಾ ಕಾಲಕಾಲಕ್ಕೆ ಗೊಬ್ಬರ ಹಾಕೋದು ಅಥವಾ ಕಾಲಕಾಲಕ್ಕೆ ಅದನ್ನು ಏನು ಪೋಷಣೆ ಮಾಡಬೇಕು, ನೀರೆಷ್ಟು ಬಿಡಬೇಕು ಅಥವಾ ಯಾವ ಕಳೆ ಕೀಳಿಸಬೇಕು, ಅಂದರೆ ಒಂದು ರೈತ ವೃತ್ತಿಯ ಬಗ್ಗೆ ಆಗಲಿ ಶ್ರದ್ಧೆ ಇರಬೇಕು, ಅಡುಗೆ ಮಾಡುವುದರ ಬಗ್ಗೆ ಆಗಲಿ ಶ್ರದ್ಧೆ ಇರಬೇಕು, ಮನೆ ಕಸ ಗುಡಿಸೋದು ಒರೆಸೋದ್ರ ಬಗ್ಗೆ ಆದರೂ ಶ್ರದ್ಧೆ ಇರಬೇಕು, ವಿದ್ಯಾರ್ಥಿಯಾಗಿ ನಾನು ಈ ದಿನ ಓದಬೇಕು, ಇಷ್ಟು ಮಾರ್ಕ್ಸ್ ತೆಗಿಬೇಕು, ನನ್ನ ಸವಾಲು ಇಷ್ಟು, ನನ್ನ ಟಾರ್ಗೆಟ್ ಇಷ್ಟು, ಅದರ ಬಗ್ಗೆ ಒಂದು ಶ್ರದ್ಧೆ ಇರಬೇಕು. ಹೀಗೆ ಯಾವುದೇ ಕ್ಷೇತ್ರವಾಗಲಿ ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ಪರ ಸಮ್ಯತೇಂದ್ರಿಯ. ಯಾವಾಗ ನಿಮಗೊಂದು ಶ್ರದ್ಧೆ ಇರುತ್ತೆ, ಸಮರ್ಪಣಾ ಭಾವನೆ ಇರುತ್ತೆ, ಆಗ ಮಾತ್ರ ನೀವೊಂದು ವಿದ್ಯೆಯನ್ನು ಪಡ್ಕೊಳ್ಬೋದು. ಪಡ್ಕೊಳ್ಬೋದು ಅನ್ನೋದಕ್ಕಿಂತ ಸುಮ್ಮನೆ ವಿದ್ಯೆಯನ್ನು ಪಡ್ಕೊಳ್ಳೋದು ಬೇರೆ, ಅದು ಮನನವಾಗುವುದು ಬೇರೆ, ಅದು ಶಾಶ್ವತವಾಗಿ ಉಳಿಯೋದು ಬೇರೆ, ಹೌದಲ್ಲ? ಈ ಎಕ್ಸಾಮ್ ಹಾಲಲ್ಲಿ ಉತ್ತರ ಬರೆದು ಬಂದು ಆಚೆಗೆ ಬಂದು ಕೇಳಿದ್ರೆ ಮತ್ತೆ ನೆನಪೇ ಇರಲ್ಲ. ಎಕ್ಸಾಮ್ಗೋಸ್ಕರ ಓದುವುದು ಅದು ಜ್ಞಾನವಲ್ಲ. ಆದರೆ ಇಲ್ಲಿ ಹೇಳ್ತಿರುವುದು, ಯಾವಾಗ ನೀವು ಸಮರ್ಪಣಾ ಭಾವನೆಯಿಂದ ಓದ್ತೀರಿ ಅಥವಾ ಸಮರ್ಪಣಾ ಭಾವನೆಯಿಂದ ಆ ವಿಷಯವನ್ನು ತಿಳ್ಕೊಳ್ತೀರಿ, ಅದು ನಿಮ್ಮ ಬದುಕಿನ ಅತಿದೊಡ್ಡ ತಿರುವಾಗುತ್ತೆ. ನಾನು ತಿಳಿದದ್ದೇ ದೊಡ್ಡದು ಅನ್ನೋ ಅಹಂಕಾರ ಬೇಡ. ನಾನೇನು ತಿಳ್ಕೊಂಡಿದ್ದೀನಲ್ಲ ಅದೇ ದೊಡ್ಡದು, ಅದನ್ನು ಬಿಟ್ಟರೆ ಬೇರೆ ಸತ್ಯವೇ ಇಲ್ಲ, ನನಗೆ ಗೊತ್ತಿರೋದು ಮಾತ್ರ ಸತ್ಯ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಇದು ಬಹಳ ಮುಖ್ಯ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅಂದರೆ ಒಬ್ಬ ಜ್ಞಾನಿ, ಒಬ್ಬ ಮಹಾತ್ಮ ಹೇಗಿರ್ತಾನೆ ಅಂದರೆ, ಏ ಇಲ್ಲ ರೀ ಇದೇ ಸರಿ, ನೀವು ಹೇಳ್ತಿರೋ ತಪ್ಪು ಅನ್ನಂಗಿಲ್ಲ. ಅದಕ್ಕೆ ನಾನು ಈ ಮುಂಚೆ ಯಾವುದೋ ಮಾತುಕತೆಯಲ್ಲಿ ಹೇಳಿದ್ದೆ ನಿಮಗೆ, ನಿಜವಾಗಿಯೂ ನಮ್ಮ ಮಾತಿನ ಶುರು ನಾವು ಹೇಗೆ ಮಾಡಬೇಕಂದ್ರೆ, ನೋಡಿ ನನಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರುವ ಹಾಗೆ ಅಲ್ಲ, ನನಗೆ ಗೊತ್ತಿರೋ ಹಾಗೆ. ಬಟ್ ಇದನ್ನು ಮೀರಿ ನಿಮಗೆ ಗೊತ್ತಿದ್ದರೆ ಅದನ್ನ ಇಂಗ್ಲೀಷಲ್ಲಿ ಪ್ಲೀಸ್ ಲೆಟ್ ಮೀ ನೋ ಇಫ್ ಐ ಆಮ್ ರಾಂಗ್ ಅಂತ ಹೇಳ್ತಾರೆ ನಾರ್ಮಲಿ. ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಅಂದರೆ ನಂದು ಏನೋ ತಪ್ಪಿದ್ರೆ ದಯವಿಟ್ಟು ನನಗೆ ಕರೆಕ್ಟ್ ಮಾಡಿ, ಬಟ್ ನನಗೆ ಗೊತ್ತಿರೋದು ಏನಂದರೆ ಅಂದ್ಬಿಟ್ಟು ಮಾತು ಶುರು ಮಾಡೋದು. ಹಂಗಂದ್ರೆ ಏನು, ನಾನು ಮಾತಿನ ಆರಂಭದಲ್ಲಿ ಅಹಂಕಾರವನ್ನು ಕಳ್ಕೊಂಡು ಬಿಟ್ಟೆ. ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಅಯ್ಯೋ ನಾನೇನಾದ್ರೂ ತಪ್ಪಿದ್ರೆ ದಯವಿಟ್ಟು ತಿದ್ದಿ. ಆದರೆ ವಿಷಯ ಏನಂದರೆ, ನನಗೆ ಗೊತ್ತಿರೋದು ಏನಂದರೆ, ನನಗೆ ಗೊತ್ತಿರೋ ಪ್ರಕಾರ ಹಿಂಗೆ ಮಾತು ಶುರು ಮಾಡಿದ್ರೆ ಅಲ್ಲಿ ಅಹಂಕಾರವಿರೋದಿಲ್ಲ. ಯಾಕಂದರೆ ನಾನು ತಿಳಿದಿರೋದೇ ದೊಡ್ಡದು, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅನ್ನೋ ಅಹಂಕಾರ ಮೊದಲು ಬಿಡಬೇಕು. ನನಗೆ ಯಾವುದು ತಿಳಿದಿಲ್ಲವೋ, ಅರ್ಥ ಮಾಡ್ಕೊಳ್ಳಿ, ನನಗೆ ಯಾವುದು ತಿಳಿದಿಲ್ಲವೋ ಅದು ಸತ್ಯವಾಗಿರಲೂಬಹುದು, ಸತ್ಯವಾಗಿರೋದಕ್ಕೆ ಸಾಧ್ಯ ಅನ್ನುವ ಶ್ರದ್ಧೆ ನಮಗಿರಬೇಕು. ನನಗೆ ತಿಳಿದಿರೋದು ಸತ್ಯ, ನಿಮಗೆ ತಿಳಿದಿರೋದು ಸುಳ್ಳು ಅಂದ್ಕೊಳ್ಳೋ ಹಾಗಿಲ್ಲ.
ನನಗೆ ತಿಳಿದಿರೋದು ಸತ್ಯ ಹೌದು, ಆದರೆ ನನಗೆ ತಿಳಿಯದೇ ಇರುವುದು ಇನ್ನೂ ಇದೆ ಅನ್ನೋದು ಅರಿವು ನಮಗಿರಬೇಕು. ಯಾಕಂದರೆ ನಾವೊಂದು ಪುಟ್ಟ 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 ವಿಚಾರ ಜ್ಞಾನದ ಈ ಮಹಾಸಾಗರದಲ್ಲಿ ನಾವು ಚಿಕ್ಕ ಚಿಕ್ಕ ಹೆಜ್ಜೆ ಇಡ್ತಾ ಇರೋರು ಅನ್ನೋ ಭಾವನೆ ನಮಗಿರಬೇಕು. ಅಂದರೆ ನನಗೆ ತಿಳಿದಿರುವುದು ಮಾತ್ರ ಸತ್ಯ, ನನಗೆ ಯಾವುದು ತಿಳಿದಿಲ್ವೋ ಅದು ಸತ್ಯನೇ ಅಲ್ಲ ಅಂದ್ಕೊಳ್ಳೋ ಹಾಗಿಲ್ಲ. ನನಗೆ ತಿಳಿದೇದೇ ಇರೋದು ತುಂಬ ಇದೆಯಪ್ಪ, ಬಟ್ ನನಗೆ ತಿಳಿದಿರೋ ಹಾಗೆ ಹಿಂಗೆ ಅಂತ ಮಾತಾಡಬೇಕು. ಪ್ರಪಂಚದ ಸತ್ಯ ನಮ್ಮ ನಂಬಿಕೆ ಮೇಲೆ ನಿಂತಿಲ್ಲ. ಅಂದರೆ ನಮ್ಮ ನಂಬಿಕೆ ಏನಿದೆಯೋ ಅದೇ ಸತ್ಯ, ಇನ್ನೊಬ್ಬರು ನಂಬಿಕೆಗಳೆಲ್ಲ ಸುಳ್ಳು ಅನ್ನೋ ಹಾಗಿಲ್ಲ. ಈ ಮನಸ್ಥಿತಿಯೇ ಇವತ್ತು ಧರ್ಮಗಳ ನಡುವೆ ಜಗಳಕ್ಕೆ ಕಾರಣ. ನನ್ನ ನಂಬಿಕೆ ಸತ್ಯ ಇರಬಹುದು, ಆದರೆ ಇನ್ನೊಬ್ಬರ ನಂಬಿಕೆ ಸುಳ್ಳು ಅಂತ ನಾನು ಹೇಳಬಾರದು. ನಮ್ಮ ನಂಬಿಕೆಯನ್ನು ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಬಟ್ ಅದು ಆಗಲಿಲ್ವಾ, ಆಯ್ತಪ್ಪ ನಿಮ್ಮ ನಂಬಿಕೆ ನಿಮ್ಮದು, ನಮ್ಮ ನಂಬಿಕೆ ನಮ್ಮದು ಕಣಪ್ಪ ಅಂತ ಸುಮ್ಮನೆ ಆಗಬೇಕು. ಯಾವ ನಿಮ್ಮ ನಂಬಿಕೆಗಳು ಅಮಾನವೀಯವಾಗಿದ್ದಾವೋ, ಅದು ನಿಮ್ಮ ಆತ್ಮಸಾಕ್ಷಿಗೆ ಅರಿವಿಗೆ ಬಂದಿದೆಯೋ, ಆ ನಂಬಿಕೆಯನ್ನು ಬಿಟ್ಬಿಡಿ. ಆದರೆ ಯಾವ ನಿಮ್ಮ ನಂಬಿಕೆ ನಿಮಗೂ ಒಳಿತನ್ನು ಮಾಡುತ್ತೆ ಮತ್ತು ಅದೇ ನಿಮ್ಮ ನಂಬಿಕೆ ಸಮಾಜಕ್ಕೂ ಒಳಿತನ್ನೇ ಮಾಡುತ್ತೋ, ಯಾರು ಹೇಳಿದ್ರೂ ಅದನ್ನು ಬದಲಾಯಿಸಬೇಡಿ, ಅದೇ ನಂಬಿಕೆಯನ್ನು ಮುಂದುವರಿಸಿ. ಅರ್ಥ ಆಯ್ತಲ್ಲ? ಹಾಗಾಗಿ ಪ್ರಪಂಚದ ಸತ್ಯ ನನ್ನ ನಂಬಿಕೆ ಮೇಲೆ ನಿಂತಿದೆ ಅನ್ನೋ ಭ್ರಮೆಯಲ್ಲಿ ನಾನು ಇರಬಾರ್ದು. ನನ್ನ ನಂಬಿಕೆ ಹೌದು, ಆದರೆ ನನ್ನ ನಂಬಿಕೆಯನ್ನು ಮೀರಿ ಸತ್ಯ ಬೇರೆ ಏನೋ ಇರಬಹುದು, ಗೊತ್ತಿಲ್ಲ. ಈಗ ನಾವೇ ಹೇಳ್ತೀವಿ, ಓ ಆತ್ಮ ಇದೆ, ಪುನರ್ಜನ್ಮ ಇದೆ, ಸತ್ತ ನಂತರ ನೀವು ಮಾಡಿದ ಪಾಪಕರ್ಮಗಳ ಆಧಾರದ ಮೇಲೆ ನಿಮಗೆ ಒಳ್ಳೆಯ ಜನ್ಮವೋ ಅಥವಾ ಒಂದು ಯಕಶ್ಚಿತ್ ಕೆಟ್ಟ ಜನ್ಮವೋ ಸಿಗುತ್ತೆ, ಅದು ಇದು ಅಂತ ನಮ್ಮ ಹಿರಿಯರು ಒಂದಷ್ಟು ಹೇಳಿದ್ದಾರೆ, ಮತ್ತು ಕೆಲವೊಮ್ಮೆ ನಮ್ಮ ಅನುಭವಕ್ಕೂ ಬಂದಿದೆ. ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಅದನ್ನು ನಾವು ದಿವ್ಯ ರೀತಿಯಲ್ಲಿ ಹೇಳುವ ಪ್ರಯತ್ನ ಮಾಡ್ತೀವಿ. ಆದರೆ ಇದಕ್ಕೂ ಮೀರಿದ ಇನ್ನೂ ಏನೋ ದೊಡ್ಡ ಸತ್ಯ ಇರ್ಬೋದು, ಗೊತ್ತಿಲ್ಲ. ಬಟ್ ಈ ಹಂತಕ್ಕೆ ಮಾನವನ ಬುದ್ಧಿ ವಿಕಾಸ ಇಷ್ಟಕ್ಕೆ ಬಂದು ನಿಂತಿದೆ. ಇನ್ನೂ ಇಂಟೆಲಿಜೆಂಟ್ ಆಗಿ ಇನ್ನೂ ಒಂದು 500, 600, 1000 ವರ್ಷ ಆದ ಮೇಲೆ ಇದೆಲ್ಲ ಇನ್ನೂ ಏನೋ ಉಲ್ಟಾ ಆಗ್ಬೋದು, ಇನ್ನೂ ಏನೋ ಗೊತ್ತಾಗ್ಬೋದು, ಗೊತ್ತಿಲ್ಲ ಅಲ್ವಾ. ಕೃಷಿಯನ್ನು ಹೇಳ್ತಾರೆ ಅಥವಾ ಬೇರೆ ಬೇರೆ ಧರ್ಮದವರು ಹೇಳ್ತಾರೆ, ಏ ಆತ್ಮ ಇಲ್ಲ ಅದು ಇದು, ಅವರೇನು ಸರಿ, ಅವ್ರ ನಂಬಿಕೆ, ನಿಮ್ಮ ನಂಬಿಕೆ ನಿಮ್ಮ ಸಿ. ಎಲ್ಲ ಧರ್ಮಗಳು ಆತ್ಮದ ಇರುವಿಕೆಯನ್ನು ನಂಬುತ್ತವೆ, ಬೌದ್ಧ ಧರ್ಮವನ್ನು ಒಂದು ಬಿಟ್ಟು. ಅವರವರವರವ್ರ ನಂಬಿಕೆ ಅವರವ್ರಿಗೆ. ಹಾಗಾಗಿ ನಮಗೆ ತಿಳಿದಿರುವುದು ಮಾತ್ರ ಸತ್ಯ, ಬೇರೆಯವರು ತಿಳ್ಕೊಂಡಿರೋದೆಲ್ಲ ಸುಳ್ಳು ಅನ್ನೋ ಭ್ರಮೆಯನ್ನು ಬಿಡಬೇಕು. ಆಗ ಮಾತ್ರ ನಾನು ಗುರುಕುಲದಲ್ಲಿ ಇರಲಿಕ್ಕೆ ಸಾಧ್ಯ, ಅರ್ಥಾತ್ ಜ್ಞಾನದ ದಾರಿಯಲ್ಲಿ ಇರಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಅದೇ ಜ್ಞಾನ ಅಹಂಕಾರ ಕಾರಣ ಆಗಿಬಿಡುತ್ತೆ. ಈ ಪ್ರಪಂಚದಲ್ಲಿ ನಮಗೆ ತಿಳಿದಿರುವುದು ಕೇವಲ ಅತಿ ಚಿಕ್ಕ ಅಂಶ, ನಮಗೆ ಗೊತ್ತಿಲ್ಲದೇ ಇರುವ ಸತ್ಯ ತುಂಬ ಇದೆ, ತುಂಬ ಇನ್ನೂ ತಿಳಿಲಿಕ್ಕಿದೆ ಅನ್ನೋ ಶ್ರದ್ಧೆ ನಮಗಿರಬೇಕು. ನಮ್ಮ ಬದುಕಿನ ಗುರಿ ಜ್ಞಾನ ಮತ್ತು ಸತ್ಯದ ದರ್ಶನ ಮಾಡಿಕೊಳ್ಳೋದೇ ಆಗಿರಬೇಕೇ ಹೊರತು ಬೇರೇನೂ ಅಲ್ಲ. ನೋಡಿ, ಇದು ಈ ಪಾಯಿಂಟ್ ಅಂಡರ್ಲೈನ್ ಮಾಡಿಕೊಳ್ಳಿ. ಈ ಮನುಷ್ಯ ಜನ್ಮದ ದೊಡ್ಡ ಗುರಿ ಮನೆ ಕಟ್ಟೋದು ಅಲ್ಲ, ಮದುವೆ ಮಾಡಿಕೊಳ್ಳೋದು ಅಲ್ಲ, ಮಕ್ಕಳು ಮಾಡೋದು ಅಲ್ಲ, ಕಾರ್ ತಗೊಳ್ಳೋದು ಅಲ್ಲ, ಬಂಗ್ಲೆ ತಗೊಳ್ಳೋದು ಅಲ್ಲ, ಏನೂ ಅಲ್ಲ. ಕೃಷ್ಣ ಹೇಳ್ತಿದ್ದಾನೆ ಈ ಮನುಷ್ಯ ಜನ್ಮದ ಅತಿದೊಡ್ಡ ಗುರಿ ಯಾವುದಾಗಿರಬೇಕು ಅಂದರೆ ಸತ್ಯ ಮತ್ತು ಜ್ಞಾನ, ಇದರ ಅರಿವನ್ನು, ಇದರ ದರ್ಶನವನ್ನು, ಇದರ ತಿಳುವಳಿಕೆಯನ್ನು ಪಡ್ಕೊಳ್ಳೋದೇ ಈ ಜನ್ಮದ ಅತಿದೊಡ್ಡ ಸವಾಲು ಅಥವಾ ಅತಿದೊಡ್ಡ ಗುರಿ. ನಾವು ಬಂದ ಕಾರಣನೇ ಮರೆತುಬಿಟ್ಟಿದ್ದೀವಿ. ನಾವು ಸಮಾಜದ ಜೊತೆ, ಇತರ ವ್ಯಕ್ತಿಗಳ ಜೊತೆ ಪೈಪೋಟಿಗೆ ಬಿದ್ದುಬಿಟ್ಟಿದ್ದೀವಿ. ಏಯ್, ನೀನು ಬೆಂಜ್ ತಗೊಂಡೆಯಲ್ಲ, ನಾನೀಗ ಥಾರ್ ತಗೊಳ್ತೀನಿ, ನಾನು ಮರ್ಸಿಡೀಸ್ ಬೆಂಜ್ ತಗೊಳ್ತೀನಿ, ನಾನು ಅದು ತಗೊಳ್ತೀನಿ. ನಮಗೆ ಬಂದ ಕಾರಣವನ್ನೇ ಮರೆತುಬಿಟ್ಟಿದ್ದೀವಿ. ಯಾರೋ ನೆಂಟರು ಬಂದಿದ್ರಂತೆ, ಏನೋ ಸಾಂಬಾರು ಮಾಡಬೇಕು, ಮಗನನ್ನು ಹೋಗಪ್ಪ ಒಂದು ಪುದೀನ ಸೊಪ್ಪು ತೊಗೊಂಡು ಬಾ ಅಂತ ಮಾರ್ಕೆಟಿಗೆ ಕಳಿಸಿದ್ದಾನೆ. ಸರಿ, ಮಾರ್ಕೆಟಿಗೆ ಬಂದ ಉದ್ದೇಶ ಪುದೀನ ಸೊಪ್ಪು ತರೋಕೆ ಆಗಿದ್ದರೂ ಕೂಡ ಮಾರ್ಕೆಟಲ್ಲಿ ಯಾರೋ ಫ್ರೆಂಡ್ ಸಿಕ್ಕಿಬಿಟ್ಟ, ಏನೋ ಮಾತಾಡ್ಕೊಂಡು ನಿಂತು ಮಧ್ಯಾಹ್ನ ಆದರೂ ಮನೆಗೆ ಹೋಗಲಿಲ್ಲ, ಬಂದ ಕಾರಣವನ್ನೇ ಮರೆತುಬಿಟ್ಟ. ಅವ್ರು ಏನೋ ಅಡುಗೆ ಮಾಡಬೇಕು ಅಂದ್ಕೊಂಡವ್ರು ಕಡೆಗೆ ಟಮಟೇಣ್ಣು ಸಾರು ತಿಂದ್ಬಿಟ್ಟು ನೆಂಟರುಗಳು ಹೊಂಟೋದ್ರಂತೆ. ಅವನು ಆಮೇಲೆ ತಾಂಡ್ ಪುದೀನ ಸೊಪ್ಪು ಹೋದ್ನಂತೆ. ಅಂದರೆ ಒಂದು, ಬಂದ ಕಾರಣ ಮರಿಬಾರ್ದು. ಇನ್ನೊಂದು, ಸಮಯ ಮೀರಿದ ಮೇಲೆ ನಾನು ಪುದೀನ ಸೊಪ್ಪು ಅದಕ್ಕೆ ಅರ್ಥವಿಲ್ಲ, ಅದಕ್ಕೆ ಪ್ರಯೋಜನ ಇಲ್ಲ ಅಂತ. ಒಂದು ಸಮಯ ಅಂತ ಇರುತ್ತೆ.
ಅಲ್ವಾ? 89 ವಯಸ್ಸಲ್ಲಿ ಅಯ್ಯೋದಪ್ಪ ನಾನು ಪುದೀನ ಸೊಪ್ಪು ತಗೊಳಕ್ಕೆ ಬಂದಿದ್ದೆ ಅಂತ ನೀವು ಹುಡುಕ್ತೀರಾ? ಒಂದು ವೇಳೆ ಅದು ಸಿಗಬಹುದು, ಆದರೆ ಅವಾಗ ಅದು ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂತ ಪರಿಪೂರ್ಣವಾಗಿ ಹೇಳಲಿಕ್ಕಾಗಲ್ಲ, ಸ್ವಲ್ಪ ಏನು ಸಾಯುವ ವಯಸ್ಸಲ್ಲಾದರೂ ನಿಮ್ಮ ಗಮನ ಸ್ವಲ್ಪ ಆ ಕಡೆ ತಿರುಗುತ್ತಲ್ಲ ಅನ್ನೋದು ಆ ಸಾವಿನ ಕೊನೆಯಲ್ಲಿ ಒಂಚೂರು ಮ್ಯಾಟ್ರ್ ಆಗುತ್ತೆ, ಹೌದು. ಆದರೆ ನೀವು ಬದುಕಿದ್ದ ಈ ಮನುಷ್ಯ ಜನ್ಮ ಹೊತ್ತು ಬಂದಿದ್ದೇ ನಿಮ್ಮ ಕತ್ತಲೆಯನ್ನು ದೂರ ಮಾಡಿಕೊಂಡು, ನಿಮ್ಮ ರಾಕ್ಷಸತನವನ್ನು ದೂರ ಮಾಡಿಕೊಂಡು ಸಂಪೂರ್ಣ ದೇವರಾಗಿ ಸಾಯ್ಲಿಕ್ಕೆ ಬಂದಿದ್ದು. ನಾನು ಅದನ್ನು ಮರ್ತೇ ಬಿಟ್ಟೆ. ಮನುಷ್ಯ ಅಂದರೆ ರಾಕ್ಷಸ ಗುಣ ಮತ್ತು ದೇವತೆಗಳ ಗುಣದ ಮಿಕ್ಸು. ಈ ಮನುಷ್ಯ ಜನ್ಮದಲ್ಲಿ ರಾಕ್ಷಸ ಗುಣವನ್ನು ಸಂಪೂರ್ಣವಾಗಿ ಕಳ್ಕೊಂಡು ಪರಿಪೂರ್ಣ ದೇವರಾಗಿ ಹೊರಟು ನಿಂತ್ಕೊಳ್ಬೇಕು. ಆದರೆ ನಾನು ಬಂದ ಕಾರಣವನ್ನು ಮರೆತು ಬಿಡ್ತೀನಿ. ಹಾಗಾಗಿ ನಮ್ಮ ಬದುಕಿನ ಗುರಿ ಜ್ಞಾನ ಮತ್ತು ಸತ್ಯವನ್ನು ದರ್ಶನ ಮಾಡೋದೇ ಆಗಿರುತ್ತೆ ಹೊರತು ಬೇರೇನೂ ಅಲ್ಲ. ಜ್ಞಾನದ ತೃಷೆ ಜೊತೆ ಇಂದ್ರಿಯಗಳ ಚಪಲ ಇದೆಯಲ್ಲ, ಅದರ ಮೇಲೆ ಹಿಡಿತಾ ಇರಬೇಕು. ಅಂದರೆ ನೋಡಿ, ಇಲ್ಲಿ ಎರಡು ಥರ ಇದೆ. ಚಪಲ ಇರಬೇಕು ಮತ್ತು ಚಪಲ ಇರಬಾರ್ದು. ಇದೇನು ಗುರುಗಳೇ, ಚಪಲ ಇರಬೇಕು ಚಪಲ ಇರಬಾರ್ದು? ಹೌದು, ನಾನಿನ್ನೂ ಜ್ಞಾನ ಪಡ್ಕೊಳ್ಬೇಕಪ್ಪ ಅನ್ನೋ ಚಪಲ ಇರಬೇಕು. ಆದರೆ ಯಾವುದು ಇರಬಾರ್ದು? ಈ ಇಂದ್ರಿಯ ಚಪಲ ಇದೆಯಲ್ಲ, ಈ ಜೂಜಾಟ, ಮದ್ಯಪಾನ, ಧೂಮಪಾನ, ಅಥವಾ ಸೋಂಬೇರಿತನ, ಅಥವಾ ನಾಲಿಗೆಯ ಚಪಲ, ಅಥವಾ ಪರಸ್ತ್ರೀ ಚಪಲ, ಅಥವಾ ಪರಪುರುಷರ ಚಪಲ, ಅಥವಾ ಪರರ ಆಸ್ತಿ ಅಂತಸ್ತು ಇದರ ಆಸೆ, ಈ ಚಪಲಗಳನ್ನು ಬಿಡಬೇಕು. ಯಾವ ಚಪಲ ಬಿಡಬಾರ್ದು? ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕಪ್ಪ ನಾನು, ಈ ಜ್ಞಾನಕ್ಕೆ ಸಮರ್ಪಣೆ ಮಾಡಿಕೊಳ್ಳುವ ಚಪಲವನ್ನು ಬಿಡಬಾರ್ದು. ಆದರೆ ಈ ಇಂದ್ರಿಯ ಚಪಲವನ್ನು ಬಿಡಬೇಕು. ಚಪಲ ಇರಬೇಕು ಮತ್ತು ಚಪಲ ಇರಬಾರ್ದು. ಎಲ್ಲಿ ಇರಬೇಕು ಎಲ್ಲಿ ಇರಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಬೇಕು. ಹೌದಪ್ಪ, ಬಂದ ಅತಿಥಿಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು, ಇದು ಒಳ್ಳೆ ಚಪಲ. ಇದು ಅಯ್ಯೋ, ನನ್ನ ಗಂಡನಿಗೆ ನಾನು ನಿಯತ್ತಾಗಿರ್ಬೇಕು, ಇದು ಒಳ್ಳೆ ಚಪಲ. ಅಥವಾ ನನ್ನ ಹೆಂಡತಿಗೆ ನಾನು ನಿಯತ್ತಾಗಿರ್ಬೇಕು, ಇದು ಒಳ್ಳೆ ಚಪಲ. ಅಯ್ಯೋ, ನನಗೆ ಕೆಲಸ ಕೊಟ್ಟಿರೋ ಆ ಮಾಲೀಕ ನನ್ನ ಮೇಲೆ ಇಟ್ಟರೂ ನಂಬಿಕೆ ನಾನು ಉಳಿಸ್ಕೊಳ್ಬೇಕಪ್ಪ, ಇದು ಒಳ್ಳೆಯ ಚಪಲ. ಅಯ್ಯೋ, ನನ್ನ ತಂದೆ ತಾಯಿ ಫೀಸ್ ಕಟ್ಟಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ನಾನು ಚೆನ್ನಾಗಿ ಓದಬೇಕು, ಒಂದೊಳ್ಳೆ ಬದುಕನ್ನು ಕಟ್ಕೊಳ್ಬೇಕಪ್ಪ, ಅವ್ರ ತಲೆ ತಗ್ಸೋ ಕೆಲಸ ಮಾಡಬಾರ್ದಪ್ಪ, ಇದು ಒಳ್ಳೆಯ ಚಪಲ. ಇಂಥ ಚಪಲ ಇರಬೇಕು ಅಲ್ವಾ? ಹಾಗಾಗಿ ನಾನು ಈ ಹಿಂದೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ಯಾವುದ್ರ ಬಗ್ಗೆ ತೃಪ್ತಿ ಇರಬೇಕು? ನಿಮ್ಮ ಹೆಂಡತಿ ಅಥವಾ ಗಂಡನ ಬಗ್ಗೆ ತೃಪ್ತಿ ಇರಬೇಕು. ನಿಮಗೆ ಸಿಕ್ಕಿರುವ ಊಟ ಅಂದರೆ ನಿಮಗೇನು ಭಗವಂತ ಗಂಜಿಯೋ ಮೃಷ್ಟಾನ್ನವೋ ನಿಮಗೇನು ಕೊಟ್ಟಿದ್ದಲ್ಲ ಅದ್ರ ಬಗ್ಗೆ ತೃಪ್ತಿ ಇರಬೇಕು. ನಿಮಗೇನು ಹೆಂಡತಿ ಅಥವಾ ನಿಮ್ಮ ಪಾಲಿಗೆ ಏನು ಬಂದಿರೋ ಗಂಡ ಅದ್ರ ಬಗ್ಗೆ ತೃಪ್ತಿ ಇರಬೇಕು. ಮತ್ತು ನಿಮ್ಮ ದುಡಿಮೆ, ನಿಮಗೆ 10 ರೂಪಾಯೋ 5 ರೂಪಾಯೋ ನಿಮ್ಮದು ಅಂತ ಏನಿದೆ ಅದ್ರ ಬಗ್ಗೆ ತೃಪ್ತಿ ಇರಬೇಕು. ಮತ್ತು ತೃಪ್ತಿ ಯಾವುದ್ರ ಬಗ್ಗೆ ಇರಬಾರ್ದು? ಜ್ಞಾನವನ್ನು ಸಂಪಾದನೆ ಮಾಡೋದ್ರ ಬಗ್ಗೆ ತೃಪ್ತಿ ಇರಬಾರ್ದು. ಇಲ್ಲ, ನಾನು ಇನ್ನೂ ಸಂಪಾದಿಸಬೇಕು ಅನ್ನೋ ಹಸಿವು, ಭಗವಂತನ ಸ್ಮರಣೆ, ಅದು ತೃಪ್ತಿ ಇರಬಾರ್ದು. ಇನ್ನೂ ಕೆಲವೊಂದು ತೃಪ್ತಿ ಇರಬೇಕು, ಕೆಲವೊಂದು ತೃಪ್ತಿ ಇರಬಾರ್ದು. ಇದ್ರ ಬಗ್ಗೆ ನಾನು ಎಂದೆಯೂ ಹೇಳಿದ್ದೆ. ಇಲ್ಲಿ ಭಗವದ್ಗೀತೆ ಕೂಡ ಅದನ್ನೇ ಹೇಳ್ತಾ ಇದೆ. ಜ್ಞಾನದ ತೃಷೆ ಇದೆಯಲ್ಲ, ಅದು ಹೆಚ್ಚಾಗಿರಲಿ, ಹಸಿವು ಹೆಚ್ಚಾಗಿರಲಿ, ಆದರೆ ಇಂದ್ರಿಯ ಚಪಲ ಇದೆಯಲ್ಲ, ಇದು ಬಿಡಬೇಕು. ಹೀಗಿದ್ದಾಗ ಅದರಿಂದ ಮಾನಸಿಕ ಸಾಕ್ಷಾತ್ಕಾರ ಅಂದರೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ, ಮಾನಸ ಸಾಕ್ಷಾತ್ಕಾರವಾಗುತ್ತೆ, ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ಅಲ್ವಾ? ಈ ರೀತಿ ಜ್ಞಾನವನ್ನು ಪಡೆದುಕೊಳ್ಳುವ ಮುನ್ನ ಇಷ್ಟೆಲ್ಲ ತಿಳುವಳಿಕೆ ನಮಗಿರಬೇಕು. ಏನಿರಬೇಕು? ಸಮರ್ಪಣಾ ಭಾವನೆ ಇರಬೇಕು, ಶ್ರದ್ಧೆ ಇರಬೇಕು, ನನಗೆ ತಿಳಿದುಕೊಳ್ಳುವುದು ಇನ್ನೂ ತುಂಬ ಇದೆ ಎನ್ನುವ ಪ್ರಜ್ಞೆ ಇರಬೇಕು. ನಾನು ತಿಳ್ಕೊಂಡಿರೋದು ಮಾತ್ರ ಸತ್ಯ, ಬೇರೆಯವ್ರು ತಿಳ್ಕೊಂಡಿರೋದೆಲ್ಲ ಸುಳ್ಳು ಅನ್ನೋ ಭ್ರಮೆ ಬಿಡಬೇಕು. ಅಥವಾ ನನ್ನ ನಂಬಿಕೆ ಮೇಲೆ ಪ್ರಪಂಚದ ಸತ್ಯ ಇದೆ. ಇಲ್ಲ, ಸತ್ಯ ಕೆಲವೊಮ್ಮೆ ಬೇರೆ ಇರ್ಬೋದು, ನನ್ನ ನಂಬಿಕೆ ಕೆಲವೊಮ್ಮೆ ಬೇರೆ ಇರ್ಬೋದು. ಹಾಗಾಗಿ ನನಗೆ ತಿಳಿದಿರುವಷ್ಟು ಅದೇ ಮಾತ್ರ ಸತ್ಯ, ಬೇರೆಲ್ಲವೂ ಸುಳ್ಳು ಅನ್ನೋ ಅಹಂಕಾರದ ಬಿಡಬೇಕು. ಹಾಗಾಗಿ ಜ್ಞಾನದ ತೃಷೆ ಇರಬೇಕು. ಹೆಚ್ಚು ತಿಳ್ಕೊಳ್ಬೇಕಪ್ಪ, ಅಯ್ಯೋ ಕೃಷ್ಣನ ಲೀಲೆ, ಅಯ್ಯೋ ಎಂಥ ಮಹಾನುಭಾವ ಆತ, ಹುಟ್ಟಿ ಜೈಲಲ್ಲಿ ಹುಟ್ಟಿದ್ರು ಕೂಡ ಅಲ್ವಾ, ಅಂಥ ಸೆರೆಮನಿಯಲ್ಲಿ ಹುಟ್ಟಿದ ತಂದೆ ತಾಯಿಗಳು, ವಸುದೇವ ದೇವಕಿಗಳಿಗೆ ದೇವಕಿಗೆ ಹುಟ್ಟಿದ ಆ ವ್ಯಕ್ತಿ ಹುಟ್ಟಿದಾಗಲೇ ಏನು ಇಷ್ಟೊಂದು ಭಯಾನಕವಾದ ವಾತಾವರಣ ಇತ್ತು,
ಕಂಸ ಸಾಯಿಸ್ಲಿಕ್ಕೆ ಬಂದ ಸ್ವಂತ ಮಾವ. ಅಯ್ಯೋ ಇಂಥ ಮಹಾನುಭಾವ ಮುಂದೆ ಹೇಗೆ ಬೆಳೆದ, ಮುಂದೆ ಹೇಗೆ ಎಲ್ಲ ಅಧರ್ಮವನ್ನು ಹೋಗಲಾಡಿಸ್ಲಿಕ್ಕೆ ಎಷ್ಟು ತ್ಯಾಗ ಮಾಡ್ದ, ಎಷ್ಟು ಆಪಾದನೆಗಳಿಗೆ ಒಳಗಾದ. ಅಯ್ಯೋ ಜನರು ಸುಖಾಸುಮ್ಮನೆ ಅವನಿಗೆ ಕಳ್ಳನ ಪಟ್ಟ ಒರೆಸಿದ್ರು, ಎಷ್ಟೆಲ್ಲ ಅನುಭವಿಸಿದ. ಇದರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಭಗವಂತನ ಲೀಲೆ ನಿಮ್ಮ ಮನಸ್ಸಿನ ಕತ್ತಲನ್ನು ದೂರ ಮಾಡುತ್ತೆ. ಅದು ಭಗವಂತನ ಆ ಲೀಲೆಗಳೇ ಹಾಗೆ. ಹೀಗೆ ನಾವು ಮಾನಸ ಸಾಕ್ಷಾತ್ಕಾರ, ಆಮೇಲೆ ಆತ್ಮ ಸಾಕ್ಷಾತ್ಕಾರ, ಆಮೇಲೆ ಪರಮಾತ್ಮನ ಭಗವಂತನ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಅಂದರೆ ಸತ್ಯದ ಅರಿವು, ಸತ್ಯದ ದರ್ಶನ, ಇದೆಲ್ಲವೂ ಸಾಧ್ಯ ಈ ಜ್ಞಾನ ಮಾರ್ಗದಲ್ಲಿ ಇದ್ದರೆ. ಈ ನಡೆಯಿಂದ ಅಪರೋಕ್ಷ ಜ್ಞಾನ ಸಿದ್ಧಿಯಾಗುತ್ತೆ. ಇದರಿಂದ ಸದಾ ಜ್ಞಾನಾನಂದಪೂರ್ಣನಾದ ಭಗವಂತನನ್ನು, ಮೋಕ್ಷವನ್ನು ಪಡೆಯಬಹುದು ಅಥವಾ ಪಡೆಯಲು ಸಾಧ್ಯ. ಇದು 39ನೇ ವಿಚಾರ.